ಹಾಯ್ ಇಯರ್ಸ್ ವೆಲ್ಕಮ್ ಟು ದಿಪ್ರೆಶ್ ಕನ್ನಡ ಬ್ಲಾಗ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ಹಾಗೆ ಗುರುವಾರದ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಬುಧವಾರ ಅಂದರೆ ನೈಟ್ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಇದ್ದೀನಿ ಒಂದಷ್ಟು ಗ್ರಾಸರೀಸ್ನ ತರಿಸಿದ್ದೆ ಬರೋತ್ತೋಗಿ ಲಿಸ್ಟ್ ಬರ್ಕೊಟ್ಟಿದ್ದೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿದೆ ಅಂದ್ಬಿಟ್ಟು ಅವರು ಒಂದಷ್ಟು ತೊಗೊಂಡು ಬಂದು ಬಾಕ್ಸಲ್ಲಿ ಇಟ್ಟಿದ್ರು ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊತಾಯಿದ್ದೆ ಏನೇನೆಲ್ಲ ಕರೆಕ್ಟಾಗಿ ಬಂದಿದೆಯಾ ಏನು ತಂದಿದ್ದಾರಾ ಅಂತ ಎಲ್ಲ ಹೇಳಿ ಹಾಗೆ ಚೇಂಜಸ್ ಏನಾದರೂ ಮಿಕ್ಕಿದ್ರೆ ಅದಕ್ಕೆ ಈ ಥರ ಶ್ಯಾಂಪೂ ಶ್ಯಾಶಿಟ್ಗಳೆಲ್ಲ ತೊಗಸ್ಕೊಂಡ್ಬಂದಿರ್ತಾರೆ ಸೊ ಅದನ್ನು ಕೂಡ ಎತ್ತಿಟ್ಕೊತಾ ಇದೆ ಆ ಥರದ್ದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಈ ಥರ ಏನಾದ್ರು ಚೇಂಜ್ ಇಲ್ಲ ಅಂತ ತಂದಾಗ ಅದನ್ನು ಕೂಡ ಯೂಸ್ ಮಾಡ್ಕೊತೀವಿ ಹಾಗೆ ನನ್ನ ಮಗಳು ಹಠ ಮಾಡಿ ಗುಡ್ಡೆ ಬಿಸ್ಕೆಟ್ ಒಂದು ಪ್ಯಾಕ್ ತೊಗಿಸ್ಕೊಂಡು ಬಂದಿದ್ದಾಳೆ ಸೊ ನೋಡ್ಬಿಟ್ಟು ನನಗೆ ಶಾಕ್ ಆಯಿತು ಒಂದು ಪ್ಯಾಕೆಟ್ ಫುಲ್ಲು ಒಂದು ಬಂಚ್ ತೊಗೊಂಡು ಬಂದ್ಬಿಟ್ಟಿದ್ದಾರೆ ಸೊ ಬಿಸ್ಕೆಟ್ ನಾನು ಜಾಸ್ತಿ ತಿನ್ನೋದಿಲ್ಲ ತಿಂದರೆ ಮಾರಿ ಗೋಲ್ಡ್ ಆ ಥರ ಏನಾದರೂ ಟೀ ಕಾಫಿಗೆ ಅಷ್ಟೇ ತಿಂತೀನಿ ಸೊ ಹಂಗಾಗಿ ಇದು ಅದು ಎಷ್ಟು ದಿನ ಖಾಲಿ ಆಗುತ್ತೋ ಗೊತ್ತಿಲ್ಲ ಹಾಗೆ ಎಲ್ಲ ಬೇರೆ ಗ್ರೋಸರೀಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊತಾ ಇದೆ ಹಾಗೆ ಇದೊಂದು ಚಿಲ್ಲಿ ಪೌಡರ್ ಇದೂ ಅಷ್ಟೇ ಇದೊಂದು ತೊಗೊತಾ ಇರಲಿಲ್ಲ ನಾನು ಬೇರೆದಾದದು ಬ್ರ್ಯಾಂಡ್ ನೇಮ್ ಮರ್ತೋಗ್ಬಿಟ್ಟಿದೆ ಬಟ್ ಲಾಸ್ಟ್ ಟೈಮ್ ತೊಗೊಂಡು ಬಂದಿ ತುಂಬ ಚೆನ್ನಾಗಿತ್ತು ಅದನ್ನೇ ಅಂತ ನೋಡಿ ತೊಗೊಂಡು ಏನಿದೆ ಅವರು ತೇಜು ಅದನ್ನು ತೊಗೊಂಡು ಬಂದಿದ್ದಾರೆ ಹಾಗೆ ಕೆಲವೊಂದೆಲ್ಲ ಚೆಕ್ ಮಾಡಿ ನೈಟು ಸಾಂಬಾರಿ ಸೊ ಅದಕ್ಕೆ ಮುದ್ದೆ ಮತ್ತು ರೈಸ್ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಇವತ್ತು ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ನಾನು ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಗುರುವಾರ ಗುರುವಾರ ಬೆಳಗ್ಗೆ ಎದ್ದ ತಕ್ಷಣ ನಾನು ನಮ್ಮ ಫ್ಲೋರಲ್ಲೇ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒರೆಸಿ ಆಮೇಲೆ ಕೆಳಗಡೆ ಹೋಗೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಹಾಗೆ ಗಿಫ್ಟ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಂದರೆ ಬರ್ಡೇ ವಿಡಿಯೋ ಹಾಕಿದ್ನಲ್ಲ ಅದ್ರಲ್ಲಿ ನನಗೆ ಏನು ಗಿಫ್ಟ್ ಸಿಕ್ತು ಅಂತ ತೋರಿಸ್ತಾ ಇದ್ದೀನಿ ನನಗೆ ಸಿಕ್ಕಿದ್ದು ಕುಬೇರ ಆಯಿತು ಖುಷಿಯಾಯಿತು ಗಿಫ್ಟಾಗಿ ಸಿಕ್ಕಿದ್ದು ಆ್ಯಕ್ಚುಲಿ ಕುಬೇರ ನಾವೇ ಪರ್ಚೇಸ್ ಮಾಡೋದು ದುಡ್ಡು ಕೊಟ್ಟು ತೊಗೊಳೋದು ಈ ಥರ ಮಾಡಬಾರ್ದು ಯಾರಿಗಾದರೂ ಕೊಡಿಸ್ಬೇಕು ಅಥವಾ ಯಾರಾದರೂ ನಮಗೆ ಕೊಡಿಸ್ಬೇಕು ಈ ಥರನೇ ಅದು ಚೆನ್ನಾಗಿ ಇರುತ್ತೆ ಆ ಥರ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನನಗೆ ಗಿಫ್ಟ್ ಸಿಕ್ಕಿದ್ದು ತುಂಬ ಖುಷಿಯಾಯಿತು ಹಾಗೆ ಇದೊಂದು ಸ್ಯಾರಿ ನನ್ನ ಮಗಳಿಗೆ ಮತ್ತು ಒಂದು ಲಂಗ ಬ್ಲೌಸ್ ತೊಗೊಂಡು ಬಂದಿದ್ದರು ನನಗೆ ಮತ್ತು ನನ್ನ ಮಗಳಿಗೆ ಇವರು ಶಬರಿಮಲೆಗೆ ಹೋಗಿದ್ರಲ್ಲ ಅವಾಗ ತೊಗೊಂಡು ಬಂದಿದ್ದು ನಾನು ಅದನ್ನು ನಿಮಗೆ ತೋರಿಸೇ ಇರಲಿಲ್ಲ ಸೊ ಹಾಗಾಗಿ ಅದನ್ನು ಜೊತೆಗೆ ತೋರಿಸೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಇದು ಏನು ದಾವಣಿ ಥರ ಬರುತ್ತೆ ಅಟ್ಯಾಚ್ಡು ಸು ಸ್ಕರ್ಟಿಗೆ ದಾವಣಿ ಥರ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಅದಕ್ಕೊಂದು ಮೇಲ್ಗಡೆ ಬ್ಲೌಸ್ನ ಕೊಟ್ಟಿದ್ದಾರೆ ನೋಡಬೇಕು ಯಾವ ಥರ ಹಾಕಬೇಕು ಏನಂತ ಈ ಥರ ಫ್ರಿಲ್ಸ್ ಎಲ್ಲ ಇದೆ ನರ್ಗೆ ಹಿಡಿತೀವಲ್ಲ ಆ ಥರದೆಲ್ಲ ಕೊಟ್ಟಿದ್ದಾರೆ ಈಗ ಕಾಣಿಸ್ತಾಳೆ ಗೊತ್ತಿಲ್ಲ ಇನ್ನದು ಎಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು ಅನಿಸುತ್ತೆ ಅವಳ ಸೈಜಿಗೆ ನೋಡೋಣ ಯಾವುದಾದ್ರು ಹಬ್ಬದಲ್ಲಿ ಹಾಕ್ತೀನಿ ಹಾಗೆ ನನಗೊಂದು ಇದೊಂದು ಸ್ಯಾರಿ ತೊಗೊಂಡು ಬಂದಿದ್ದಾರೆ ಇದೇನಾದರೂ ದೇವಸ್ಥಾನಕ್ಕೆ ಹೋದರೆ ಧರ್ಮಸ್ಥಳ ತಿರುಪತಿ ಈ ಥರ ಹೋದರೆ ಅಲ್ಲಿ ಉಟ್ಕೊಳ್ಳೋಕಿದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಹಾಗೆ ನನ್ನ ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಡೇನಲ್ಲೂ ನಾನು ಇದೇ ಥರ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂದರೆ ನಮಗೆ ಬ್ಲ್ಯಾಕ್ ಕೋಟ್ ಅದೆಲ್ಲ ಕೊಡ್ತಾರಲ್ಲ ಗ್ರ್ಯಾಜುಯೇಷನ್ ಡ್ರೆಸ್ಸು ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಸಿಂಪಲ್ ಆಗಿರೋದು ಅಕ್ಕನ ಹತ್ರ ಇಸ್ಕೊಂಡು ನಾನು ಹಾಕ್ಕೊಂಡಿದ್ದೆ ಅದು ನೆನ್ಪಾಯಿತು ಬಟ್ ಈ ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಇದೆ ನನಗೆ ಅದು ಕೆಳಗಡೆ ಕುಚ್ಚೆಲ್ಲ ಅಷ್ಟು ಇಷ್ಟ ಆಗಲ್ಲ ಈ ಥರ ಸಿಂಪಲ್ ಸೀರೆಗೆ ನೋಡೋಣ ಯಾವ ಥರ ಹಾಕೋತೀನೋ ಗೊತ್ತಿಲ್ಲ ಸದ್ಯಕ್ಕೆಲ್ಲ ಎತ್ತಿಟ್ಕೊತೀನಿ ಮುಂದೆ ಬ್ಲೌಸ್ ಎಲ್ಲ ರೆಡಿ ಮಾಡಿಸ್ಕೊಂಡು ಸಲ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಅದನ್ನೆಲ್ಲ ನೀಟಾಗಿ ಒಂದು ಕವರ್ಗೆಲ್ಲ ಹಾಕಿ ಅದಾದ್ಮೇಲೆ ಅದಾದಮೇಲೆ ನಾನಿವತ್ತು ಒಂದು ಟೇಬಲ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಜಸ್ಟ್ ವಾಚ್ ಇಡೋದಕ್ಕೆ ಒಂದು ಫೋನ್ ಚಾರ್ಜ್ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ಟೇಬಲ್ ಇಟ್ಕೊಂಡಿರ್ತಾರೆ ಭರತವ್ರಿ ಯಾವಾಗಲೂ ಅವ್ರಿಗೆ ವಾಚ್ ಅಂದರೆ ತುಂಬಾ ಇಷ್ಟ ತುಂಬ ಸುಮಾರು ವಾಚ್ಗಳಿದೆ ನಾನು ಒಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಜೋಡ್ಸ್ಕೊಂಡು ಇದೆ ಯಾವಾಗಲೂ ಈ ಸಲ ಎಲ್ಲ ಚೇಂಜ್ ಮಾಡೋಣ ಸ್ವಲ್ಪ ತುಂಬ ಮೆಸ್ಟಪ್ಪಾಗಿ ಕಾಣುತ್ತೆ ಟೇಬಲ್ ಅಂತ ಹೇಳಿ ಕ್ಲೀನ್ ಇದೆ ಹಾಗೆ ಆ ಗಿಫ್ಟು ಬ್ಯಾಗ್ ಇತ್ತಲ್ಲ ಸೊ ಅದು ಪೌಚ್ದು ವಯರ್ ಕಿತ್ತೋಯ್ತು ಸೊ ಹಾಗಾಗಿ ಅದಕ್ಕೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಹಾಕಿ ನಾನು ಅಲ್ಲೇ ಹ್ಯಾಂಗ್ ಮಾಡಿದ್ದೀನಿ ಲುಕ್ ವೈಸ್ ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಹಾಗೆ ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ ಅವಳು ಕೂಡ ಮಲಗಿದ್ಲು ಭರತ್ ಅವ್ರು ವಾಕ್ ಹೋಗಿದ್ದಾರೆ ಸೊ ಅವ್ರು ಬರೋಸಲ್ಲಿ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅವ್ರು ಬಂದಮೇಲೆ ಕಾಫಿ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಸುಪ್ರಭಾತ ಹಾಕೋತಾ ಇದ್ದೀನಿ ಬೆಳಿಗ್ಗೆ ಎದ್ದು ಸುಪ್ರಭಾತ ಏನಾದರೂ ಇದ್ರೆ ತುಂಬ ಚೆನ್ನಾಗಿರುತ್ತಿದ್ದು ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರು ಹಾಡಿರೋದು ಈ ಸಾಂಗ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಕೇಳೋಕ್ಕೆ ಸೊ ಹಾಗಾಗಿ ಅದನ್ನು ಹಾಕಿಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ಲ ಟೇಬಲ್ ಯಾವ ರೀತಿ ಗಲೀಜಾಗಿದೆ ಅಂದರೆ ಅಂದರೆ ಮೆಸ್ಟಪ್ ಆಗಿದೆ ಅಂತ ಸೊ ಸುಮಾರು ವಾಚ್ಗಳೆಲ್ಲ ಹಾಗೆ ಇಡ್ತಾ ಇದೆ ಟೇಬಲ್ ಮೇಲೆ ಒಂದು ಏನು ಏನು ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಲೈನಿಗೆ ಜೋಡಿಸ್ತಾ ಜೋಡ್ಸಿಡ್ತಾಯಿದೆ ಈಸಿಯಾಗಿ ತೊಗೊಬೋದು ಅಂತ ಹೇಳಿ ಬಟ್ ಅದು ಅವ್ರು ಯೂಸ್ ಮಾಡಿ ವಾಪಸ್ ಇಟ್ಟು ಎಲ್ಲ ತುಂಬ ಚಾರ್ಜ್ ಹಾಕಿ ಅದ್ರ ವೈರ್ಗಳು ಹಾಗೆ ಫೋನ್ಸು ಅದು ಇದು ಏನೇನೋ ಅದು ಅಪ್ ಮಿಸ್ಟಪ್ಪಾಗಿ ಕಾಣ್ತಾ ಇತ್ತು ಸೊ ಹಾಗಾಗಿ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದಕ್ಕೆಲ್ಲ ಇದ್ದೀನಿ ಅಂದರೆ ಎಷ್ಟು ವಾಚ್ ಇದೆ ಅದೆಲ್ಲನೂ ಅದರೊಳಗಡೆ ಇಟ್ಬಿಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಹಾಗೆ ಕೆಲವು ಸ್ಲಿಪ್ಸ್ಗಳು ಕರೆಂಟ್ ಬಿಲ್ಲು ಹಳೆ ಕರೆಂಟ್ ಬಿಲ್ಗಳ್ದು ಮತ್ತು ಈ ಪೆಟ್ರೋಲ್ ಡೀಸೆಲ್ ಹಾಕ್ಸಿರೋ ಸ್ಲಿಪ್ಸ್ಗಳೆಲ್ಲ ತಂದು ತಂದಲ್ಲಿ ಇಟ್ಟಿದ್ರು ನಾನು ಎತ್ತಿ ಎತ್ತಿ ಇಟ್ಟಿದ್ದೆ ಏನಕ್ಕಾದ್ರು ಬೇಕೇನೋ ಬೇಕೇನೋ ಅಂತ ಬಟ್ ಅದು ಸುಮಾರು ದಿವಸದಿಂದ ಹಂಗೆ ಇಟ್ಟಿದ್ನಲ್ಲ ಸೊ ನಾನೆಲ್ಲ ನೋಡಿ ಕ್ಲಿಯರ್ ಮಾಡಿ ಯಾವುದೇ ಬೇಕು ಬೇಡ ಅಂತ ಎಲ್ಲ ಡಿವೈಡ್ ಮಾಡಿ ಡಸ್ಟ್ಬಿನ್ ಕೂಡ ಹಾಕ್ತಾ ಇದ್ದೀನಿ ಇವತ್ತು ಹಾಗೆ ಕೆಲವೊಂದು ವಯರ್ಸ್ ಎಲ್ಲ ಚಾರ್ಜರ್ ವೈರ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವಾಚ್ ಚಾರ್ಜರ್ಸ್ಗಳಾಗಿರ್ಬೋದು ಹಾಗೆ ಎಡ್ಸೆಟ್ ಚಾರ್ಜರ್ಗಳು ಈ ಥರ ಎಲ್ಲ ತುಂಬಾ ಇತ್ತು ಸೊ ಅದನ್ನೆಲ್ಲ ಎಲ್ಲ ನೀಟಾಗಿ ಫೋಲ್ಡಿಂಗ್ ಮಾಡಿ ಒಂದು ಬ್ಯಾಗಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಒಂದು ಹೊಸ ಫೋನ್ ಕೂಡ ತೊಗೊಂಡು ಬಂದಿದ್ರು ಅದನ್ನು ಕೂಡ ಅಲ್ಲೇ ಇಟ್ಬಿಟ್ಟು ನಾನಿಲ್ಲಿ ಸಾಯಿಬಾಬಾನ ಇಟ್ಟಿದ್ದೀನಿ ಈ ಸಾಯಿಬಾಬಾನ ಬರೆತವರು ಪ್ರತಿ ಗುರುವಾರ ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ನೀಟಾಗಿ ಧೂಪ ಹಚ್ತಾರೆ ಯಾವಾಗಲೂ ಸೊ ಹಾಗಾಗಿ ಈ ಭಗವದ್ಗೀತೆಯನ್ನು ಜೊತೆಗೆ ಇಟ್ಬಿಟ್ಟು ಈ ಟೇಬಲ್ ಮೇಲೆ ಇಡೋಣ ಅಂದ್ಬಿಟ್ಟು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಕಿಚನ್ ಕಡೆ ಬಂದೆ ರಾತ್ರಿ ಎಲ್ಲ ತಂದಿಟ್ಟಿದ್ದು ಗ್ರೋಸರೀಸ್ ಎಲ್ಲ ಬಾಕ್ಸ್ ಎಲ್ಲ ಇಟ್ಬಿಟ್ಟಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇವತ್ತು ಅವಲಕ್ಕಿ ಹಾಗೇ ಹಾಂ ಹೀರೆಕಾಯಿ ಉಳ್ಕೊಂಡಿತ್ತಲ್ಲ ಸೊ ಹೀರೆಕಾಯಿ ಬಜ್ಜಿ ಮಾಡಿದ್ದೀನಿ ಸೊ ಅದು ಅದನ್ನೆಲ್ಲ ಮಾಡಿಟ್ಬಿಟ್ಟು ನಾನಿಲ್ಲಿ ಹೀರೆಕಾಯಿನ ಕಲ್ಸೆಲ್ಲ ಇಟ್ಕೊಂಡಿದ್ದೀನಿ ಬ್ಯಾಟರ್ ಜೊತೆಗೆ ಅಂದರೆ ಬಜ್ಜಿ ಮಾಡೋದಕ್ಕೆ ಸೊ ಬಿಸಿ ಬಿಸಿಗೆ ಹಾಕ್ಕೊಂಡು ತಿನ್ನಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿರಲಿಲ್ಲ ಬರೋತ್ತೋರು ಅವರೆಲ್ಲ ಟಿಫನ್ಗೆಲ್ಲ ಬರೋಷ್ಟರಲ್ಲಿ ನಾನು ಗ್ರೋ ಗ್ರಾಸರೀಸ್ ಎಲ್ಲ ರೀಫಿಲ್ ಮಾಡಿಟ್ಕೊಳ್ಳೋಣ ಹೇಳಿ ಬಾಟ್ ಬಾಟಲ್ಸ್ಗಳೆಲ್ಲ ಕ್ಲೀನ್ ಮಾಡಿ ಇಟ್ಕೊಂತಾ ಇದ್ದೀನಿ ಹಾಗೆ ಏನಿದ್ದು ಗ್ರಾಸರಿ ಬಾಟಲ್ಸ್ಗಳನ್ನೆಲ್ಲ ಎಲ್ಲಿ ಇಡ್ತೀನಿ ಅದನ್ನು ಕೂಡ ಪ್ಲೇಸ್ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ ನಾನು ಯಾವಾಗ ರಿ ಸರ ರಿಫಿಲ್ ಮಾಡ್ತೀನಿ ಆವಾಗ ಈ ಥರ ಅದು ಇಡೋ ಜಾಗ ಎಲ್ಲ ಕ್ಲೀನ್ ಮಾಡ್ಕೊಂತೀನಿ ಒಂದು ಸ್ಕ್ರಬ್ ತಗೊಂಡು ಅದನ್ನು ನೀಟಾಗಿ ಎಲ್ಲ ರಬ್ ಮಾಡಿ ಒರೆಸಿ ಕ್ಲೀನ್ ಮಾಡ್ಕೊತೀನಿ ಹಾಗೆ ಹಿಂದುಗಡೆ ಟೈಲ್ಸ್ ಇರ್ಬೋದು ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದೆ ಸ್ವಲ್ಪ ಸ್ವಲ್ಪ ಕಪ್ ಆಗಿತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂತಾ ಇದೆ ಸ್ವಲ್ಪ ವೈಟ್ ಸಿಮೆಂಟ್ ಮಾತ್ರ ಹೋಗ್ತಾ ಇರಲಿಲ್ಲ ಸೊ ಅದನ್ನು ಹಾಗೆ ಬಿಟ್ಟಿದ್ದೀನಿ ಹಾಗೆ ಉಳಿದಿರೋಂಥ ನ ಒಂದು ಟ್ರಾನ್ಸ್ಪರೆಂಟ್ ಇನ್ನೊಂದು ಅಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊತಾ ಇದ್ದೀನಿ ಅದನ್ನ ಅದರ ಸ್ಟೀಲ್ ಬಾಕ್ಸ್ ಹಾಕೊಂಡ್ರೆ ಎಷ್ಟು ಉಳಿದಿದೆ ಏನು ಯಾವುದಿದೆ ಅಂತಲೂ ಗೊತ್ತಾಗಲ್ಲ ಹಾಗಾಗಿ ಅದನ್ನು ಕೂಡ ಟ್ರಾನ್ಸ್ಪರೆಂಟ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಬಾಟಲ್ಸ್ ಎಲ್ಲ ತೊಳೆದು ಅದಕ್ಕೆ ಆಲ್ರೆಡಿ ರೀಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದರ ಪ್ಲೇಸ್ಗೆ ಅದನ್ನೆಲ್ಲ ಜೋಡ್ಸ್ಕೊತೀನಿ Да. ಒಂದು ಇನ್ಸ್ಟಂಟ್ ರ್ಯಾಕ್ನ ನಾನು ಹಾಕಿದ್ದೆ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ಸೊ ಅದನ್ನು ಹಾಕಿರೋದ್ರಿಂದ ನನಗೆ ಏನು ಬಾಕ್ಸ್ನ ಇಡೋಕ್ಕೆ ಸ್ವಲ್ಪ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ನೋಡ್ಕೊತಾ ಇದ್ದೀನಿ ಸ್ವಲ್ಪ ಏನು ಆ ಕಡೆ ಈ ಕಡೆ ಜರುಗಿಸ್ಕೊಂಡಿದ್ರೆ ನೀಟಾಗಿ ಇತ್ತು ಬಟ್ ಇರಲಿ ಅಂದ್ಬಿಟ್ಟು ಡಿಸ್ಟೆನ್ಸ್ ಮಾಡಿ ನಾನು ಬಾಕ್ಸ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಈ ರ್ಯಾಕ್ ನನಗೆ ತುಂಬಾ ಯೂಸ್ ಆಯಿತು ಅದರಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಕಾಫಿ ಕಪ್ಸ್ ಹಾಗೆ ಏನು ಹಾಲು ಕುಡಿಯೋಕ್ಕೆ ನೈಟ್ ಯೂಸ್ ಮಾಡೋ ಕಪ್ಸ್ಗಳು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ಟಿಶ್ಯೂ ಹೋಲ್ಡ್ ಕೂಡ ಮಾಡ್ಕೊಬೋದು ಹಾಗೆ ಏನು ನ್ಯಾಪ್ಕಿನ್ಸ್ ಎಲ್ಲ ನಾವು ಹಾಕ್ಕೊಬೋದು ಅದ್ರ ಮೇಲೆ ಆ ಥರ ತುಂಬ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಬೋದು ಕಿಚನಲ್ಲಿ ಎಕ್ಸ್ಟ್ರಾ ಸೆಲ್ಫ್ ಮಾಡಿಕೊಂಡು ಸೊ ಇದರ ಲಿಂಕ್ ಏನೋ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ತುಂಬ ಆಗಿರುತ್ತೆ ಯೂಸ್ ಮಾಡೋದಕ್ಕೆ ಏನಾದರೂ ನಿಮಗೆ ರ್ಯಾಕ್ಸ್ಗಳೆಲ್ಲ ಕಡಿಮೆ ಇದ್ದರೆ ಏನು ಕಿಚನಲ್ಲಿ ಯೂಸ್ ಮಾಡೋಕ್ಕೆ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಬೋದು ಒಂದು ಎರಡು ಹಾಕೊಂಡ್ರೂ ನಿಮಗೆ ಇನ್ನೊಂದು ಸೆಲ್ಫ್ ಥರನೇ ಕ್ರಿಯೇಟ್ ಆಗಿಬಿಡುತ್ತೆ ನಾನು ಸದ್ಯಕ್ಕೆ ಒಂದು ಹಾಕೊಡಿದ್ದೀನಿ ಸಾಕು ಅಂತ ಹೇಳಿ ನನಗೆ ಈ ಸೆಲ್ಫು ನಾನೇ ಹಾಕ್ಸ್ಕೊಂಡಿದ್ದು ಈಗ ನೋಡ್ತಿರ್ಬೋದು ನೀವು ಐಟಮ್ಸ್ ಏನು ಗ್ರಾಸರಿ ಜೋಡಿಸ್ಕೊಂಡು ಕೊನಿ ಸೆಲ್ಫ್ ನಾನೇ ಹಾಕ್ಸ್ಕೊಂಡೆ ಸೊ ನನಗೆ ಇವಾಗ ಫ್ಲ್ಯಾಶ್ ಆಗ್ತದೆ ಆ್ಯಕ್ಚುಲಿ ಒಂದು ಕ್ಯಾಬಿನೆಟ್ಸ್ ಏನಾದರೂ ಹಾಕೊಬೋದಿತ್ತು ಆ ಪ್ಲೇಸಲ್ಲಿ ಬರೋತ್ತವರು ಅಷ್ಟು ಹತ್ತಿರಕ್ಕೆ ಹಾಕೋದು ಬೇಡ ಅಂತ ನನಗೆ ಅವಾಯ್ಡ್ ಮಾಡಿದ್ರು ಬಟ್ ಎಲ್ಲ ನಾನು ಬೇರೆ ಕಿಚನ್ಸ್ ಎಲ್ಲ ನೋಡ್ತೀನಿ ತುಂಬ ಹತ್ತಿರದಲ್ಲೇ ಇರುತ್ತೆ ಸೊ ಹಾಗಾಗಿ ನಾನು ಇದೊಂದು ಟೈಲ್ ಇದಿನ್ನು ಗ್ರ್ಯಾನ್ ಏನು ಗ್ರ್ಯಾನೈಟ್ ಥರ ಇತ್ತು ಮನೆಯಲ್ಲಿ ಸೊ ಅದನ್ನು ಗ್ರಿಲ್ ಏನು ಡ್ರಿಲ್ ಮಾಡಿಸ್ಬಿಟ್ಟು ಗೋಡೆಗೆನೆ ಹಾಕ್ಸ್ಕೊಂಡೆ ಬಟ್ ಅದು ಅದನ್ನು ಹಾಕ್ಸ್ದಾಗ ಎಷ್ಟು ಗಲೀಜಾಯಿತು ಅಂದರೆ ಅಡುಗೆ ಮನೆ ಅಡುಗೆ ಮನೆ ಪೂರ್ತಿ ಧೂಳಾಗಿತ್ತು ಸೊ ಅದ್ರ ಬದಲು ನಾನು ಕ್ಯಾಬಿನೆಟ್ಸ್ ಹಾಕ್ಸ್ಕೊಂಡಿದ್ದೆ ಇನ್ನೂ ಬೆಟರ್ ಅನಿಸ್ತಿತ್ತು ಅಂತ ಇವಾಗ ಅನ್ಸ್ತಿದೆ ನನಗೆ ಮುಂದೆ ಯಾವಾಗಾದರೂ ನೋಡಿ ನೋಡೋಣ ಅಲ್ಲಿ ಆ ಪ್ಲೇಸಲ್ಲಿ ನಾನು ಯಾವ್ದಾದ್ರು ಕ್ಯಾಬಿನೆಟ್ಸ್ ಹಾಕ್ಸ್ಕೊಬೇಕು ಅಂತ ಆಸೆ ಇದೆ ನನಗೆ ಹಾಗೆ ಈ ಕಡೆ ನಾನು ಓವನ್ ಇಟ್ಟಿದ್ದೀನಲ್ಲ ಅಲ್ಲೂ ಕೂಡ ಕ್ಯಾಬಿನೆಟ್ಸ್ನ ಮಾಡಿಸ್ಬೇಕು ಅಂತ ಇಷ್ಟ ಆಯಿತು ಓವನ್ ಕ್ಯಾಬಿನೆಟ್ಸ್ ಅಂತಲೇ ಬರುತ್ತೆ ನಾನು ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿ ನೋಡಿದ್ದೆ ತುಂಬ ಚೆನ್ನಾಗಿದೆ ಅಲ್ಲಿ ನಾವು ಏನು ಗ್ರೈಂಡರ್ ಇಟ್ಕೊಬೋದು ಅಥವಾ ಮಿಕ್ಸಿ ಇಟ್ಕೊಬೋದು ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಸೊ ಅದೊಂದನ್ನು ನಾನು ನೆನ್ಸ್ಕೊತಾನೇ ಇರ್ತೀನಿ ಯಾವಾಗಲೂ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಅಂತ ನೋಡೋಣ ಯಾವಾಗ ಟೈಮ್ ಬರುತ್ತೆ ಅಂತ ನಾನಿಲ್ಲಿ ಏನು ಬ್ರೇಕ್ಫಾಸ್ಟ್ಗೆ ಜೊತೆಗೆ ನಾನು ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಹಾಗೆ ಅದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮಸಾಲ ಬಾಕ್ಸಸ್ನೆಲ್ಲ ರೆಡಿ ಮಾಡಿ ಇದ್ದೆ ಇವಾಗ ಏನು ವೆಜ್ ಅಡುಗೆಗೆ ಯೂಸ್ ಮಾಡ್ತಿದ್ದೋ ಒಗ್ಗರಣೆ ಬಾಕ್ಸ್ನ ನಾನು ಗ್ಲಾಸ್ ಐಟಮ್ಸಲ್ಲಿ ಹಾಕಿಟ್ಟಿದ್ದೀನಿ ಚಿಕ್ಕ ಚಿಕ್ಕ ಬಾಟಲಲ್ಲಿ ಇವಾಗ ಡ್ರೈ ಮಸಾಲ ಏನಿರುತ್ತೆ ಅದನ್ನೆಲ್ಲ ಈ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂತ ಇದೀನಿ ಈ ಥರ ಕ್ಲೀನ್ ಮಾಡುವಾಗ ಬೇರೆ ಏನಾದ್ರು ವೇರಿಯೇಷನ್ ಮಾಡ್ತಿದ್ರೆ ಕ್ಲೀನ್ ಮಾಡಕ್ಕೆ ಇಂಟ್ರೆಸ್ಟ್ ಇರುತ್ತೆ ಏನು ವೇರಿಯೇಷನ್ ಮಾಡಿದೆ ಅದೇ ಗೆ ಅದೇ ತರ ಕ್ಲೀನ್ ಮಾಡಿರ್ತಾರೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಅನ್ನೋದಕ್ಕೋಸ್ಕರ ಚೇಂಜ್ ಮಾಡ್ತಾನೆ ಇರ್ತೀನಿ ಅದೆಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ನಾನು ಬರುತ್ತೋ ಅವರು ಪಾಪು ಮೂರು ಜನನು ಮೈಸೂರಿಗೆ ಹೋಗಿದ್ವಿ ಅವ್ರಿಗೆ ಸ್ವಲ್ಪ ಕೆ ಟಿ ಅಲ್ಲಿ ಏನೋ ಕೆಲಸ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ನಾನು ಮನೇಲೆ ಇದು ಬೇಜಾರಾಗ್ತಿತ್ತು ಆಗ್ತಿತ್ತು ಬಟ್ ನಾನು ಹೋಗಿದೆ ಮೂರು ಜನನು ಒಂದು ಆರೂವರೆ ಹತ್ತತ್ರ ಆ ಟೈಮಲ್ಲಿ ಹೊರಟಿದ್ವು ಮನೆಗೆ ಬಂದಾಗ ಮತ್ತೆ ನೈನ್ ಥರ್ಟಿ ಆ ಟೆನ್ ಓ ಕ್ಲಾಕ್ ಆಯಿತು ಅಂತ ಅಂದ್ಕೊಳ್ಳಿ ಹೋಗಿ ಸುಮಾರು ಹೊತ್ತಾಯಿತು ಕಿ ಡಿ ಸ್ಟ್ರೀಟೇ ತುಂಬ ಸುತ್ತಾಡಿ ಏನಾದರೂ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಹಾಗೆ ಫಲೂದ ತಿನ್ಕೊಂಡು ಬಂದ್ವಿ ಈ ಥರ ರೋಡ್ ಸೈಡಲ್ಲಿ ಪಾನಿಪುರಿ ಮಸಾಲ ಪುರಿ ತಿನ್ನೋದಿಕ್ ನನಗೆ ತುಂಬ ಇಷ್ಟ ಬರೋದವ್ರಿಗೆ ಅವ್ರಿಗೆ ಸ್ಯಾಂಡ್ವಿಚ್ ಬರ್ಗರು ಪಿಜ್ಜಾ ಈ ಥರ ತಿನ್ನೋದಕ್ಕೆ ಅವ್ರಿಗೆ ತುಂಬ ಇಷ್ಟ ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ನಾನು ಫೋರ್ಸ್ ಮಾಡಿ ಜಾಸ್ತಿ ಈ ಥರ ತಿನ್ನೋದು ಆಡ್ಕೊತಿರ್ತಾರೆ ಯಾವಾಗಾರು ಈ ಥರ ತಿನ್ಬೇಕಾದ್ರೆ ಸಮಟೈಮ್ಸು ಬಟ್ ನಾನು ಅದೇ ಬೇಕಂತಾನೆ ಹೋಗ್ತೀನಿ ಏನು ಏನು ಬೇಕಂದರೆ ನಾನು ಅದೇ ಚಾರ್ಜ್ ಅಂತಲೇ ಹೇಳೋದು ಜಾಸ್ತಿ ನಿನ್ನೆಲ್ರಿಗೂ ಯಾವ ಥರ ಐಟಮ್ಸ್ ಇಷ್ಟ ಹೊರ್ಗಡೆ ಹೋದಾಗ ಏನು ಅಂದ್ರೆ ಏನು ಫಸ್ಟ್ ಪ್ರಿಫರ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ನನಗೂ ಗೊತ್ತಾಗುತ್ತೆ ಹಾಗೆ ಚಾರ್ಜ್ ಎಲ್ಲ ತಿಂದು ಬಂದ್ಮೇಲೆ ಸರಿ ಫಲ್ಲುದಾಗಿ ಕುಡಿಯೋಣ ಅಂದ್ಬಿಟ್ಟು ಇಬ್ಬರು ಕುಡಿದ್ಬಿಟ್ಟು ನನ್ನ ಮಗಳು ಒಂದು ಲೈಟ್ ತೊಗಿಸ್ಕೊಂಡಿದ್ದು ಅದನ್ನು ರೋಡಲ್ಲಿ ಫುಲ್ ಹಾಕ್ಕೊಂಡು ಹೋಗ್ತಾಯಿದ್ದಾಳೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತಗ್ಸ್ಕೊಂಡ್ಲು ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ